ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಮೊನ್ನೆ ಪತ್ರಿಕೆಯಲ್ಲಿ ಒಂದು ಏನಪ್ಪ ಅಂದ್ರೆ ಹೇಳಿಕೆ ಬಂದಿತ್ತು. ಏನಂತಂದ್ರೆ ಒಂದೇ ದಿನ ಎರಡು ಪರೀಕ್ಷೆ ಆತಂಕ ಇದೆ ಅಂತ ಹೇಳಿದ್ರು. ಹಾಗಾಗಿ ನೋಡ್ರಿ, ಈಗ ಕೆಪಿಎಸ್ಸಿ ಅವರು ಏನ್ ಮಾಡಿದಾರೆ ಅಂದ್ರೆ ಆ ಪರೀಕ್ಷೆ ದಿನಾಂಕವನ್ನ ಬದಲಾವಣೆ ಮಾಡಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳೆರಡು ಒಂದೇ ದಿನ ನಿಗದಿ ಆಗದಿರುವುದರಿಂದ ಪರೀಕ್ಷೆಗೆ ನೋಂದಾಯಿಸಿಕೊಂಡಿರುವ ಅಭ್ಯರ್ಥಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ. ಪರೀಕ್ಷೆಯನ್ನು ಮುಂದೂಡುವಂತೆ ಮನವಿ ಮಾಡಿದ್ದಾರೆ. ಕೆಪಿಎಸ್ಸಿ ನಡೆಸುವ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿನ ಸಹಾಯಕ ಇಂಜಿನಿಯರ್ ಗ್ರೇಡ್ 1 ಹುದ್ದೆಗಳ ಭರ್ತಿಗೆ ಫೆಬ್ರವರಿ 25 ಮತ್ತು 26ರಂದು ಪರೀಕ್ಷೆ ನಿಗದಿಯಾಗಿದೆ. ಅಲ್ಲದೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಜೂನಿಯರ್ ಇಂಜಿನಿಯರ್ ಹುದ್ದೆಗಳ ಭರ್ತಿಗೂ ನಡೆಸುವ ಪರೀಕ್ಷೆ ಸಹ ಫೆಬ್ರವರಿ 26ರಂದು ನಿಗದಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಎರಡೂ ಪರೀಕ್ಷೆಗಳಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಈ ಪರೀಕ್ಷೆಯನ್ನು ಮುಂದೂಡುವಂತೆ ಮನವಿ ಮಾಡಿದ್ದಾರೆ. ಅಭ್ಯರ್ಥಿಗಳು ಟ್ವಿಟರ್ ಮೂಲಕ ಎಸ್ಎಸ್ಸಿ ಪರೀಕ್ಷೆ ಮುಂದೂಡುವಂತೆ ಹಾಗೂ ಪತ್ರದ ಮೂಲಕ ಕೆಪಿಎಸ್ಸಿ ಪರೀಕ್ಷೆ ದಿನಾಂಕ ಬದಲು ಮಾಡುವಂತೆ ಮನವಿ ಮಾಡಿದ್ದಾರೆ. ಆದರೆ ಈವರೆಗೆ ಸಂಬಂಧಪಟ್ಟ ಪ್ರಾಧಿಕಾರಗಳು ಪರೀಕ್ಷೆ ಮುಂದೂಡುವುದಿಲ್ಲ. ಇದರಿಂದ ವಿದ್ಯಾರ್ಥಿಗಳಲ್ಲಿ ಗೊಂದಲ ಉಂಟು ಮಾಡಿದೆ ಅಂತ ಹೇಳಿದ್ದಾರೆ. ನೋಡ್ರಿ, ಇಲ್ಲಿ ಪರೀಕ್ಷಿತ ವೇಳಾಪಟ್ಟಿಯಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರೆ, ಕೆಪಿಎಸ್ಸಿ ಅವರು 25/2/2023 ಶನಿವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 11:30 ವರೆಗೂ ಏನಪ್ಪಾ ಅಂದ್ರೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿನ ಸಹಾಯಕ ಇಂಜಿನಿಯರ್ ಗ್ರೇಡ್ 1 ಇವರಿಗೆ ಏನಪ್ಪಾ ಅಂದ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಅಂತ ಹೇಳಿದ್ರು. ಇದಾದ್ಮೇಲೆ ಬೆಳಗ್ಗೆ 10 ಗಂಟೆಯಿಂದ ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, 26/2/2023 ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 11:30 ವರೆಗೆ ನೋಡ್ರಿ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿನ ಸಹಾಯಕ ಇಂಜಿನಿಯರ್ ಗ್ರೇಡ್ 1 ಇವ್ರಿಗೆ ಏನಪ್ಪಾ ಅಂದ್ರೆ ಪತ್ರಿಕೆ 1 ಸಾಮಾನ್ಯ ಪೇಪರ್ ಏನಿರುತ್ತಲ್ಲ ಅದು ಬೆಳಗ್ಗೆ 10 ಗಂಟೆಯಿಂದ 11:30 ವರೆಗೆ ನಡೆಯುತ್ತೆ ಅಂತ ಹೇಳಿದ್ರು. ಅದಾದ್ಮೇಲೆ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೂ ಪತ್ರಿಕೆ 2 ಅಥವಾ ನಿರ್ದಿಷ್ಟ ಪೇಪರ್ ಅನ್ನ ಪ್ರಕಟಣೆ ಮಾಡಿದ್ರು. ಅದಾದ್ಮೇಲೆ ನೋಡ್ರಿ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕೂಡ ಏನಪ್ಪಾ ಅಂದ್ರೆ 26/2/2023 ಏನಪ್ಪಾ ಅಂದ್ರೆ ಅವರ ಪೇಪರ್ 2 ಆದಂತ ಜೂನಿಯರ್ ಇಂಜಿನಿಯರ್ ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಅಂಡ್ ಕ್ವಾಂಟಿಟಿ ಸರ್ವೈವಿಂಗ್ ಅಂಡ್ ಕಾಂಟ್ರಾಕ್ಟ್ಸ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಿದ್ದಾರೆ. ಅದು ಕೂಡ 26ಗೆ ಕಂಡಕ್ಟ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ, ಕೆಪಿಎಸ್ಸಿಗೆ ಸ್ವಲ್ಪ ಬದಲಾವಣೆಯನ್ನ ಮಾಡಿದೆ. ಏನ್ ಬದಲಾವಣೆ ಮಾಡಿದೆಯಪ್ಪ ಅಂದ್ರೆ, ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು ಇವರು ಒಂದು ಪ್ರಕಟಣೆಯನ್ನ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಆಯೋಗದ ಅಧಿಸೂಚನೆ ಸಂಖ್ಯೆಯನ್ನು ಹೇಳಿ ಮತ್ತು ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ ಹೇಳಿ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿನ ಸಹಾಯಕ ಇಂಜಿನಿಯರ್ ಗ್ರೇಡ್ 1 ಹುದ್ದೆಗಳಿಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು 25/2/2023 ಬೆಳಗ್ಗೆ 10 ಗಂಟೆಯಿಂದ 11:30 ವರೆಗೆ ನಿಗದಿಪಡಿಸಿ 25/10/2022 ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿತ್ತು. ಪ್ರಸ್ತುತ ಸದರಿ ಹುದ್ದೆಗಳ ಜೊತೆಗೆ ಈಗಾಗಲೇ ಪ್ರಕಟಿಸಿರುವಂತೆ ವಿವಿಧ ಗ್ರೂಪ್ ಎ ಬಿ ಸಿ ಹುದ್ದೆಗಳಿಗೂ ಒಂದೇ ಬಾರಿಗೆ ಕನ್ನಡ ಕನ್ನಡ ಭಾಷಾ ಪರೀಕ್ಷೆಯನ್ನು ನಡೆಸುವಂತೆ ದಿನಾಂಕ 25/2/2023 ನಡೆಸಲಾಗಿದ್ದು, ಅನಿವಾರ್ಯ ಕಾಳಗಣದಿಂದ ಸದರಿ ದಿನಾಂಕದಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 11:30 ಗಂಟೆಯ ಬದಲಾಗಿ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆವರೆಗೂ ನಡೆಸಲಾಗುವುದು. ಉಳಿದಂತೆ 26/2/2023 ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನ್ ಮಾಡಿದಾರೆ ಅಂದ್ರೆ, ಜಸ್ಟ್ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಏನು ವೇಳಾಪಟ್ಟಿ ಇದೆಯಲ್ಲ ಅದನ್ನ ಗ್ರೂಪ್ ಎ ಬಿ ಸಿ ಹುದ್ದೆಗಳಿಗೋಸ್ಕರ ನೋಡ್ರಿ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ. ಉಳಿದಂತೆ ಏನಪ್ಪಾ ಅಂದ್ರೆ 26 ನಿಮಗೆ ಟೈಮ್ ಟೇಬಲ್ ಏನಿರುತ್ತಲ್ಲ ಅದೇ ಇರುತ್ತೆ. ಸೊ 25ಕ್ಕಿದ್ದಂಗೆ ಏನಪ್ಪಾ ಅಂದ್ರೆ ಬೆಳಗ್ಗೆ 10 ಗಂಟೆಯಿಂದ 11:30 ವರೆಗೆ ಬದಲಾಗಿ ನಿಮಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಏನಿರುತ್ತೆ ಅಂದ್ರೆ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆವರೆಗೆ ಇರುತ್ತೆ. ಇನ್ನೂ ಕೂಡ ಏನಪ್ಪಾ ಅಂದ್ರೆ ಸ್ಪರ್ಧಾತ್ಮಕಗಳಲ್ಲಿ ಗೊಂದಲ ತೊಲಗಿಲ್ಲ, ಯಾಕಂದ್ರೆ 26ಕ್ಕೂ ಕೂಡ ಏನಪ್ಪಾ ಅಂದ್ರೆ ಇನ್ನೂ ಒಂದು ಎಕ್ಸಾಮಿನೇಷನ್ ಇದೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ನಡೆಸುವಂತ ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಅಂಡ್ ಕ್ವಾಂಟಿಟಿ ಸರ್ವೈವಿಂಗ್ ಅಂಡ್ ಕಾಂಟ್ರಾಕ್ಟ್ಸ್ ಎಕ್ಸಾಮಿನೇಷನ್ ಇದೆ. ಹಾಗಾಗಿ ಕೆಪಿಎಸ್ಸಿ ಅವರು ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಏನಪ್ಪಾ ಅಂದ್ರೆ ದಿನಾಂಕವನ್ನು ಪ್ರಕಟಿಸಿದ್ರೆ ಯಾರೆಲ್ಲ ಸ್ಪರ್ಧಾರ್ಥಿಗಳು ಎರಡು ಎಕ್ಸಾಮಿನೇಷನ್ ಕಟ್ಟಿರ್ತಾರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ತುಂಬಾ ಅನುಕೂಲವಾಗುತ್ತೆ. ಸೊ ಈಗ ನೋಡ್ರಿ, ನಿಮ್ಮ ಒಂದು ವೇಳಾಪಟ್ಟಿಯಲ್ಲಿ ಬದಲಾವಣೆ ಏನಪ್ಪಾ ಅಂದ್ರೆ, ಈ ಬೆಳಗ್ಗೆ ನಡಿಬೇಕಾದಂತ ಎಕ್ಸಾಮಿನೇಷನ್ 25/2/2023 ಬೆಳಗ್ಗೆ ನಡಿಬೇಕಾದಂತ ಎಕ್ಸಾಮ್ ಮಧ್ಯಾಹ್ನಕ್ಕೆ ಫಿಕ್ಸ್ ಆಗಿದೆ. ಬಿಟ್ಟು ಏನಪ್ಪಾ ಅಂದ್ರೆ ಉಳಿದಂತೆ ಎಲ್ಲ ನಿಮ್ಮ ವೇಳಾಪಟ್ಟಿ ಅದೇ ರೀತಿಯಲ್ಲಿ ನಡೆಯುತ್ತೆ ಅಂತ ಅವರು ಹೇಳಿದ್ದಾರೆ. ಸೊ ಇದೇ ತರನಾದಂತ ಉಪಯುಕ್ತ ಮಾಹಿತಿನ ನಮಗೆ ಕೊಡ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.